ಇದು 100% ವಾಟರ್ ಪ್ರೂಫ್ ಅಕ್ವಾ ಡ್ರೈ ರೈಡಾದಲ್ಲಿ ಅಕ್ವಾ ಡ್ರೈ ಇದು ಫುಲ್ ಕಾಂಟ್ಯಾಕ್ಟ್ ಗ್ಲೌಸ್ ರೈಡಾದಲ್ಲಿ ಲಾಂಚ್ ಆಗಿದೆ ರೈಡಿಂಗ್ ಬೂಟ್ಸ್ ವಾಟರ್ ಪ್ರೂಫ್ ಸಿಗುತ್ತಾ ಇದು ವಾಟರ್ ಪ್ರೂಫ್ ರಾಯಲ್ ಎನ್ಫೀಲ್ಡ್ ಕಿನ್ನ ಚೆನ್ನಾಗಿದೆ ಅವ್ರು ಬರೋಕ್ಕಾಗ ನಾನು ಹೋಮ್ ಡೆಲಿವರಿ ಇರುತ್ತೆ ನಮ್ದು ಆಲ್ ಅರೌಂಡ್ ಬ್ಯಾಂಗ್ಳೂರ್ 6,000 ಏನಂದ್ರೆ ಗ್ರಾಫಿಟಿ ಡಿಫ್ರೆಂಟ್ ಗ್ರಾಫಿಟಿ ಆಲ್ ವೆದರ್ ವಿತ್ 100% ವಾಟರ್ ಪ್ರೂಫ್ ಜಾಕೆಟ್ ವಿತ್ ರೈನ್ ವೇರ್ ಬರುತ್ತೆ ಮಾಡ್ತಿದೀವಿ ಚಿಕ್ಕದಾಗ ಏನಾದರೂ ಅಂದ್ರೆ ಆರಾಮಾಗಿ ಫುಲ್ ನಿಮ್ಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಪ್ರೈಸ್ ಕೊಡ್ತೀರಾ ಮಾಡಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಿಮ್ಮ ಸಬ್ಸ್ಕ್ರೈಬರ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲಾಗಿ ಎಷ್ಟೊಂದು ಜನಕ್ಕೆ ಲೈಕ್ ಹೊಸ ಗಾಡಿ ತೊಗೊಂಡ್ಮೇಲೆ ಒಂದು ಹೆಲ್ಮೆಟ್ ತೊಗೋಬೇಕು ನಾರ್ಮಲಾಗಿ ಎಲ್ರಿಗೂ ಲೈಕ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಒಳ್ಳೆ ಸೇಫ್ಟಿ ಗೇರ್ ಇರಬೇಕು ಗಾಡಿಗೆ ಒಳ್ಳೊಳ್ಳೆ ಪಾಗ್ಲೆಟ್ಸ್ ಇರಬೇಕು ಕ್ರ್ಯಾಶ್ ಗಾರ್ಡ್ಸ್ ಇರಬೇಕು ಕಂಪ್ಲೀಟ್ ಸೇಫ್ಟಿ ಬೇಕು ನಮಗೂ ಸೇಫ್ಟಿ ಬೇಕು ಗಾಡಿಗೂ ಸೇಫ್ಟಿ ಬೇಕು ಎಷ್ಟೊಂದು ಪಾರ್ಟ್ಸ್ ಎಲ್ಲ ಹಾಕಿಸ್ಬೇಕು ಎಲ್ಲಿ ಹಾಕ್ಸೋದು ಎಲ್ಲಿ ಕಮ್ಮಿ ಸಿಗುತ್ತೆ ಜೆ ಸಿ ರೋಡಿಗೆ ಬಂದುಬಿಟ್ರೆ ನೀವು ಒಂಥರ ಸಮುದ್ರ ಇದ್ದಂಗೆ ಇಲ್ಲಿ ಎಷ್ಟೊಂದು ಅಂಗಡಿಗಳಿರುತ್ತೆ ನಿಮ್ಗೆ ಯಾವ ಅಂಗಡೀಲಿ ತೊಗೋಬೇಕು ಯಾರು ಕಮ್ಮಿ ಕೊಡ್ತಾರೆ ಯಾರು ಜಾಸ್ತಿ ಕೊಡ್ತಾರೆ ಫುಲ್ ಟೆನ್ಷನ್ ಇರುತ್ತೆ ತಲೆಯಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ ಈ ಕಡೆ ಆ ಕಡೆ ನೋಡಿಕೊಂಡು ಒಂದು 100 ರೂಪಾಯಿ 100 ರೂಪಾಯಿ ಕಮ್ಮಿಲಿ ತೊಗೊಂಡು ಹೋಗ್ಬಿಡ್ತೀರಾ ಆಮೇಲೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ ಮಚ್ಚ ನಾನು 1,000 ರೂಪಾಯಿ ಕಮ್ಮಿಗೆ ತೊಗೊಬಂದೆ ಅಂತ ಅವಾಗ ನಿಮ್ಗೆ ಯಾವ ರೇಂಜಿಗೆ ಸೈಕ್ ಆಗ್ಬೋದು ಹೇಳಿ ಸೊ ಆ ಥರ ಎಲ್ಲ ಆದಾಗ ನಿಮಗೆ ಎಲ್ಲಿ ತೊಗೋಬೇಕು ಅಂದರೆ ನೆಕ್ಸ್ಟ್ ಟೈಮ್ ಕನ್ಫ್ಯೂಸ್ ಆಗೋಗುತ್ತೆ ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ಲೈಕ್ ಎಲ್ಲಿ ಒಂದು ಒಳ್ಳೆ ಹೆಲ್ಮೆಟ್ ತೊಗೋಬೇಕು ಒಳ್ಳೆ ಗೇರ್ಸ್ ತೊಗೋಬೇಕು ನಿಮ್ಮ ಗಾಡಿಗೆ ಒಂದು ಒಳ್ಳೆ ಪಾರ್ಟ್ಸು ಲೈಕ್ ಫಾಗ್ ಲೈಟು ಕ್ರ್ಯಾಶ್ ಗಾರ್ಡ್ಸು ಹೆಲ್ಮೆಟ್ ವೈಸರ್ಸು ಏನೇ ಇದೂ ಈ ಅಂಗಡಿಲಿ ಸಿಗುತ್ತೆ ಎಲ್ಲಪ್ಪ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಅಂತ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸಲ್ಲಿ ನಿಮ್ಗೆ ಏನೇನಪ್ಪ ಸಿಗುತ್ತೆ ಅಂದರೆ ಲೈಕ್ ಹೆಲ್ಮೆಟ್ಸು ಬೇಸಿಕ್ ಹೆಲ್ಮೆಟಿಂದ ಸಿಗ್ದು ಟಾಪ್ ಆ್ಯಂಡ್ ಹೆಲ್ಮೆಟ್ ಎಲ್ಲ ಥರನೂ ಸಿಗುತ್ತೆ ಆಮೇಲೆ ನೀವು ಬರೀ ಬೆಂಗಳೂರು ಅಂತಲೇ ಅಲ್ಲ ಲೈಕ್ ಯಾವುದೇ ಊರಾಗಿರಲಿ ಜಸ್ಟ್ ಅವ್ರ ನಂಬರ್ ಕಾಲ್ ಮಾಡಿ ಸರ್ ಈ ಥರ ಇದೆ ನಮ್ಗೆ ಈ ಹೆಲ್ಮೆಟ್ ಬೇಕು ಈ ಸೈಜು ಅಂತ ನಿಮ್ಗೆ ಸೈಜ್ ಎಲ್ಲ ಗೊತ್ತಿತ್ತು ಅಂದರೆ ಜಾಕೆಟ್ಸು ಯಾವುದಾದ್ರು ಸೈಜು ಪಾರ್ಟ್ಸ್ ಬೇಕು ಇಲ್ಲ ಏನೇ ಇರಲಿ ಸೈಜ್ ಇಂಥವಿದೆ ಈ ಪಾರ್ಟ್ಸ್ ಬೇಕು ಈ ಕಲರ್ ಬೇಕು ಇಂಥವೇ ಬೇಕು ಅಂತೆಲ್ಲ ಫೋಟೋ ಏನೋ ಇತ್ತು ಅಂದರೆ ಕಳಿಸಿದ್ರೆ ಸಾಕು ಜಸ್ಟ್ ಆರಾಮಾಗಿ ಶಿಪ್ಪು ಮಾಡ್ತಾರೆ ಇಲ್ಲ ಬೆಂಗಳೂರವರೇ ಆಗಿದ್ರೆ ಆರಾಮಾಗಿ ಬಂದು ಜೆ ಸಿ ರೋಡಲ್ಲಿ ತೊಗೋಬೋದು ಲೊಕೇಶನ್ನು ನಾನು ಕಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಅವ್ರದ್ದು ಫೋನ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಲ್ ಮಾಡಿ ಕೇಳ್ಕೊಳ್ಳಿ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಕಾಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವೀಡಿಯೋನ ಫುಲ್ ನೋಡಿ ವೀಡಿಯೋಗಿನ್ನ ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕ್ಬಿಡಿ ಸೊ ಬನ್ನಿ ಶಾಪ್ ಒಳಗಡೆ ಹೋಗೋಣ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀನಿ ಇವಾಗ ಒಳಗಡೆ ಹೋಗೋಣ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ ಯಾವ್ಯಾವ ಥರ ಹೆಲ್ಮೆಟ್ ಸಿಗುತ್ತೆ ಏನೇನೆಲ್ಲ ಸಿಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ನೋಡ್ಬೋದು ಲೈಕ್ ಯಾವ್ಯಾವ ಥರ ಹೆಲ್ಮೆಟ್ ಸಿಗುತ್ತೆ ಅಂತ ಫಸ್ಟ್ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಬಂದಾಗ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನೋಡಿ ಆಕ್ಸಲ್ ಹೆಲ್ಮೆಟ್ಸ್ಗಳು ಸಿಗುತ್ತೆ ಆಕ್ಸಲಲ್ಲಿ ಫುಲ್ ಒಳ್ಳೊಳ್ಳೆ ಡಿಸೈನ್ಸು ಒಳ್ಳೊಳ್ಳೆ ಗ್ರಾಫಿಕ್ಸ್ ಇರೋ ಕ್ರೇಜಿ ಹೆಲ್ಮೆಟ್ಸ್ಗಳು ಸಿಗ್ತವೆ ಪ್ರೈಸು ನಿಮ್ಗೆಲ್ಲನೂ ನಾನು ಆಮೇಲೆ ಅವ್ರ ಹತ್ರನೇ ಕೇಳ್ತೀನಿ ಸೊ ಹೆಲ್ಮೆಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಗ್ರಾಫಿಕ್ಸ್ ಎಲ್ಲ ಹೆಂಗಿದೆ ಅಂತ ಯಾವ್ಯಾವ ಥರ ಹೆಲ್ಮೆಟ್ಸ್ ಇದೆ ಆಕ್ಸಲ್ದು ಅಂತ ನೋಡಿ ಈ ಹೆಲ್ಮೆಟ್ ನೋಡಿ ಹೆಂಗಿದೆ ಅಂತ ನಾರ್ಮಲಾಗಿ ಲೈಕ್ ಸ್ಪೋರ್ಟ್ಸ್ ಬೈಕೆಲ್ಲ ಯೂಸ್ ಮಾಡ್ತಿದ್ವಿ ಈ ಥರ ಹೆಲ್ಮೆಟ್ಸ್ ಎಲ್ಲ ತೊಗೊಂಡಾಗ ಕ್ರೇಜಿ ಆಗಿರುತ್ತೆ ಸಕ್ಕದಾಗಿರುತ್ತೆ ಒಳ್ಳೊಳ್ಳೆ ಡಿಸೈನ್ಸ್ ನೋಡಿ ಗ್ರಾಫಿಕ್ಸ್ ಎಲ್ಲ ಹೆಂಗೆ ಕ್ರೇಜಿ ಆಗಿದೆ ಅಂತ ಸೊ ನಿಮಗೆ ಈಗ ನಾರ್ಮಲಾಗಿ ಲೈಕ್ ಐಡಿಯಾ ಇರುತ್ತೆ ನನಗೆ ಇದೇ ಥರ ಬೇಕು ಇಂಥ ಹೆಲ್ಮೆಟ್ಸೇ ಬೇಕು ಹೆಲ್ಮೆಟ್ ಡಿಸೈನ್ ಗೂಗಲಲ್ಲೆಲ್ಲ ನೋಡಿರ್ತೀರಾ ಅಂಥ ಹೆಲ್ಮೆಟು ಆ ಕಂಪ್ನೀಲಿ ಇರುತ್ತೆ ಬಟ್ ನಿಮ್ಗೆ ಎಲ್ಲೂ ಸಿಗ್ತಿರಲ್ಲ ಅಂದಾಗ ಇವ್ರಿಗೊಂದು ಫೋಟೋ ಕಳಿಸ್ಬಿಟ್ಟು ಆ ನಂಬರ್ಗೆ ಇಲ್ಲ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಮಾಡಿಬಿಟ್ಟು ಕೇಳಿ ಲೈಕ್ ಈ ಥರ ಸಿಗುತ್ತೆ ನಮ್ಗೆ ಬೇಕು ಅಂತ ಆರಾಮಾಗಿ ತರಿಸಿ ಕೊಡ್ತು ಯಾವ ಥರ ಹೆಲ್ಮೆಟ್ ಅದು ಆಗಿರಲಿ ಎಲ್ಲ ಥರ ಹೆಲ್ಮೆಟ್ಸು ಇವ್ರ ಹತ್ರ ಸಿಗುತ್ತೆ ಹೆಲ್ಮೆಟ್ಗೆ ಮೇನ್ ಪ್ರಿಫರೆನ್ಸ್ ಅಂತಲೇ ಹೇಳ್ಬೋದು ಲೈಕ್ ಹೆಲ್ಮೆಟ್ಸ್ಗಳು ಇವ್ರ ಹತ್ರ ಎಲ್ಲ ಥರನೂ ಸಿಗುತ್ತೆ ನಾರ್ಮಲಾಗಿ ಜಾಕೆಟ್ಸು ಸಿಗ್ತವೆ ರೈಡಿಂಗ್ ಪ್ಯಾಂಟ್ಸು ನೀ ಗಾರ್ಡ್ಸ್ ಎಲ್ಲ ಸಿಗ್ತವೆ ಬಟ್ ಹೆಲ್ಮೆಟು ಮೇನ್ ಅಂತಲೇ ಹೇಳ್ಬೋದು ಈ ಕಡೆ ಬನ್ನಿ ಲೈಕ್ ಇದು ನೋಡ್ಬೋದು ನೀವು ಮನೆ ಹತ್ರ ಲೇಡೀಸ್ ಓಡಾಡೋದಕ್ಕೆ ಅವ್ರಿಗೆ ನಿಮ್ಮ ಮನೇಲಿ ಅಪ್ಪ ಅಮ್ಮ ಇಲ್ಲ ಯಾರಾದರೂ ಲೇಡೀಸ್ ಇರ್ತಾರೆ ಗೊತ್ತಾ ಅವ್ರು ಯೂಸ್ ಮಾಡೋದಕ್ಕೆ ನೋಡಿ ಈ ಹೆಲ್ಮೆಟ್ಗಳೆಲ್ಲ ಬಂದ್ಬಿಟ್ಟು ಲೈಕ್ ಅದೇ ಈಗ ಹೇಳಿದ್ನಲ್ಲ ವೇಗದು ಇವೆಲ್ಲ ಬಂದು ಆ್ಯಕ್ಟಿವಾ ಮನೆ ಹತ್ರ ಓಡಾಡಿಸ್ಬೇಕಾದಷ್ಟೇ ಚಿಕ್ಕ ಚಿಕ್ಕದಾಗಿ ನೀವು ಬೈಕೆಲ್ಲ ಓಡಿಸ್ತಿದ್ದೀರಾ ಲೈಕ್ ಒಂದು ಸ್ವಲ್ಪ ದೂರ ಹೋಗ್ತಿದ್ದೀರಾ ಅಂದಾಗ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ನ ತೊಗೊಳ್ಳಿ ಯೂಸ್ ಮಾಡಿ ಇವೆಲ್ಲ ಏನು ಮನೆ ಹತ್ರ ಅಷ್ಟೇ ಸಾಕಿರಲ್ಲ ಟೂರಿಂಗ್ ಎಲ್ಲ ಹೋಗಬೇಕಾದ್ರೆ ಲಾಂಗ್ ಲಾಂಗ್ ಎಲ್ಲ ಹೋಗಬೇಕಾದ್ರೆ ಯೂಸ್ ಮಾಡಬೇಡಿ ಯಾಕಂದರೆ ಹಾಫ್ ಹೆಲ್ಮೆಟ್ಸ್ ಎಲ್ಲ ಯಾವತ್ತೂ ಅಷ್ಟೊಂದೇನು ಸೇಫ್ಟಿ ಅಲ್ಲ ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಿಮಗೆ ಈಗ ಮಾನ್ಸೂನ್ ಬೇರೆ ಈಗ ಸದ್ಯ ಮಾನ್ಸೂನಲ್ಲಿ ಒಳ್ಳೊಳ್ಳೆ ರೈಡ್ಸ್ ಹೋಗಬೇಕಾದ್ರೆ ನಿಮಗೆ ಮಳೆ ನೆಂದು ಎಲ್ಲ ಸೀನ್ಗಳಾಗುತ್ತೆ ಲೈಕ್ ರೈಡಿಂಗ್ ಗೇರ್ಸ್ ತೊಗೊಂಡಾಗ ನಿಮಗೆ ಲೈಕ್ ಒಂದು ಲೈನರ್ಸ್ ಕೊಟ್ಟೆ ಕೊಡ್ತಾರೆ ವಿಂಟರ್ಗೊಂದು ಆಮೇಲೆ ರೈನಿ ಸೀಸನ್ಗಂತ ಒಂದು ಬಟ್ ಅದೂ ಮೇಲ್ಗಡೆ ಒಂದು ರೈನ್ ಕೋಟ್ ಹಾಕ್ಕೊಂಡ್ರೆ ಸೇಫ್ಟಿ ಚೆನ್ನಾಗಿರುತ್ತೆ ಅಂತ ಇವಾಗ ಬರ್ತಿರೋ ಎಲ್ಲ ಜಾಕೆಟ್ಗಳಲ್ಲೂ ಒಂದೊಂದು ಎಕ್ಸ್ಟ್ರಾ ಇತ್ತು ಅಂದರೆ ಒಳ್ಳೆಯದು ಇಲ್ಲ ಅಂದರೆ ಬರೀ ಇದನ್ನು ಹಾಕ್ಕೊಂಡು ಹೋಗ್ಬೋದು ಬಟ್ ಸೇಫ್ಟಿಗೆ ರೈಡಿಂಗ್ ಜಾಕೆಟು ಹಾಕ್ಕೊಳ್ಳಿ ಬಟ್ ಯೂಸ್ ಆಗುತ್ತೆ ಇವತ್ತು ರೈನ್ ಕೋಟ್ಸು ಸಿಗ್ತವೆ ವಿತ್ ಪ್ಯಾಂಟ್ಸು ಎಲ್ಲನೂ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಆಕ್ಸಲ್ ಹೆಲ್ಮೆಟ್ಸ್ ಇದೆಲ್ಲ ಸೈಕಲ್ ಓಡಿಸ್ಬೇಕಾದ್ರೆ ಹಾಕ್ಕೊಳ್ಳೋ ಹೆಲ್ಮೆಟ್ ಇದು ಇದು ಬಂದ್ಬಿಟ್ಟು ಲೈಕ್ ಕಂಪ್ಲೀಟ್ ಫ್ಯಾನ್ಸಿ ಹೆಲ್ಮೆಟು ಈಗ ವಿಂಟೇಜ್ ಜಾವಾ ಬರುತ್ತಲ್ಲ ಅದು ನೋಡಿ ಕಂಪ್ಲೀಟ್ ಲೆದರ್ದು ಜಸ್ಟ್ ಕಂಪ್ಲೀಟ್ ಫ್ಯಾನ್ಸಿಗೆ ಅಷ್ಟೇ ಇನ್ನೇನಿಲ್ಲ ಈ ಕಡೆ ಬಂದರೆ ಇದು ನೋಡಿ ಇದು ಎಲ್ಲ ಫ್ಯಾನ್ಸಿ ಥರನೇ ಲೈಕ್ ಲುಕ್ಸ್ ಅಷ್ಟೇ ಇವೆಲ್ಲ ಲೈಕ್ ಅದನ್ನು ಮನೆ ಹತ್ರ ಓಡಾಡೋಕ್ಕೆ ಅಷ್ಟೇ ನೀವು ಕಂಪ್ಲೀಟಾಗಿ ಏನಾದರೂ ಟೂರಿಂಗೆಲ್ಲ ಹೋಗ್ತೀವಿ ಅಂದರೆ ಈ ಥರ ಹೆಲ್ಮೆಟ್ನ
ಆಕ್ಸರ್ ಏನಾದರೂ ಇಷ್ಟ ಇಲ್ಲ, ನಾವು ವೇಗ ಫ್ಯಾನು ನಮ್ಗೆ ವೇಗನೇ ಬೇಕು, ವೇಗಲ್ಲೇ ತೊಗೋತೀವಿ, ವೇಗನೇ ನಮಗೆ ಅಂದರೆ ವೇಗದಲ್ಲೂ ಟೂರಿಂಗ್ಗೆ ಫುಲ್ಲು ಒಳ್ಳೊಳ್ಳೆ ಹೆಲ್ಮೆಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಹಿಂದೆಗಡೆ ಇಲ್ಲೇ ಇದೆ, ನಮ್ಮ ಜೊತೆ ನಂದೀಶ್ವರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್. ಇವಾಗ ಹೆಲ್ಮೆಟ್ಸ್ ಎಲ್ಲ ತೋರಿಸ್ಬಿಡಿ, ಲೈಕ್ ಯಾವ್ಯಾವ ಥರ ಅಂತ. ವೇಗದಲ್ಲೂ ಟೂರಿಂಗ್ ಹೆಲ್ಮೆಟ್ಸ್ ಇದೆ, ಆ ಕಡೆ ಆಕ್ಸರಲ್ಲಿದೆ. ಸೊ ಈಗ ಫಸ್ಟ್ ವೇಗದಲ್ಲಿ ತೋರಿಸ್ಬಿಡಿ, ಯಾಕಂದ್ರೆ ಜನ ಮೇಜರಾಗಿ ವೇಗನೇ ತೊಗೊಳ್ಳೋದು. ಅಪ್ ಟು 1619 ಬರುತ್ತೆ ಈ ಥರ. ಓಕೆ, 1690 ಇರಲಿ, ಡಿಫ್ರೆಂಟ್ ಇಲ್ಲ ಅಂದ್ರೆ ನಿಮ್ಗೆ ಒಂದು 15-20 ಕಲರ್ಸ್ ಬರುತ್ತೆ. ಓಕೆ, ಇದು ಡಿಫ್ರೆಂಟ್ 1690 ನೋಡಿ, ಡಿಫ್ರೆಂಟ್ ಗ್ರಾಫಿಕ್ಸ್ ಇದೆ. ಓಕೆ, ಆಲ್ರೌಂಡ್ ಎಲ್ಲ ಗ್ರಾಫಿಕ್ಸಲ್ಲೂ ಸೇರಿಸಿದ್ರೆ 20 ಕಲರ್ಸ್ ಬರುತ್ತೆ ನಿಯರ್ಲಿ. ಓಕೆ, ಇದು ಇವೆಲ್ಲ ಬೋಲ್ಡ್ ಸೀರೀಸ್ ಅಂತ ಬರುತ್ತೆ. ವೇಗ ಬೋಲ್ಡ್ ಸೀರೀಸ್ 2000 ರೇಂಜ್. ಓಕೆ, ಲೈಕ್ ಸೇಫ್ಟಿ ಎಲ್ಲ ಯಾವ ಥರ ಇದೆ ಇದರಲ್ಲಿ? ಆಕ್ಸರ್ ತಾನೇ ಕಂಪ್ಲೀಟ್ ಸೇಫ್ಟಿ ಇದೆಯಾ ಇದು? ಅದು ಡಾಟ್ ಸರ್ಟಿಫೈಡ್ ಬರುತ್ತೆ. ಓಕೆ, ISI ಕಮ್ ಡಾಟ್ ಬರ್ತಾ ಇದೆ ಇದು. ಓಕೆ, ಆಕ್ಸರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಆಕ್ಸರ್ ಅದೇ ಇಂಡಿಯನ್ ಹೆಲ್ಮೆಟ್ಸ್. ಓಕೆ, ಅಷ್ಟೇ. ಅದು ಆಕ್ಸರ್ ಬಂದು ಇಂಪೋರ್ಟೆಡ್ ಹೆಲ್ಮೆಟ್ಸ್ ಬರ್ತದೆ, ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್? ಬೇರೆ ಏನು ಡಿಫ್ರೆನ್ಸ್? ಇಂಡಿಯನ್ ಬ್ರ್ಯಾಂಡ್ ಬೇಕು ಅಂದರೆ ಇಂಡಿಯನ್ ಬ್ರ್ಯಾಂಡ್ ಅಂದರೆ ವೇಗ 2000 ಬಜೆಟಲ್ಲಿ. ಡ್ಯುಯಲ್ ವೈಸರ್ ಇದು? ಸಿಂಗಲ್ ವೈಸರ್. ಸಿಂಗಲ್ ವೈಸರ್? ಸಿಂಗಲ್ ವೈಸರ್. ಓಕೆ, ಸೊ ನೋಡ್ಬೋದು ಗ್ರಾಫಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವೇಗದಲ್ಲೂ ಒಳ್ಳೆ ಗ್ರಾಫಿಕ್ಸ್ ಎಲ್ಲ ಇದೆ. ಲೈಕ್ ನಾನು ಆ ಕಡೆ ನೋಡಿದಾಗ ಯಾವುದು ಇಲ್ಲ ಅಂದ್ಕೊಂಡಿದ್ದೆ. ಲೈಕ್ ಬೋಲ್ಡ್ ಸೀರೀಸು ಇವಾಗ ರೀಸೆಂಟಾಗಿ ಬಿಟ್ಟಿದ್ದಾರಂತೆ. ಸೊ ಸಖತ್ತಾಗಿದೆ, ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ ಇದರಲ್ಲಿ, ನಿಯಾನ್ ಕಲರ್ಸ್ ಕೂಡ ಬರುತ್ತೆ ಇದರಲ್ಲಿ. ಗ್ಲಾಸಿ ಬೇಕಾದ್ರೆ ಗ್ಲಾಸಿ ಬರುತ್ತೆ, ಸೇಮ್ ನಿಮಗೆ ಬ್ಲೂ ಮ್ಯಾಟ್ ಕೂಡ ಬರುತ್ತೆ. ಬ್ಲೂ ಅಂದರೆ ಡಿಫ್ರೆಂಟ್ 10-15 ಕಲರ್ಸ್ ಬರುತ್ತೆ ಇದರಲ್ಲಿ. ಮ್ಯಾಟಲ್ಲಿ ಬರುತ್ತೆ, ಸೇಮ್ ಗ್ಲಾಸಿಲ್ ಕೂಡ ಬರುತ್ತೆ ನಿಮಗೆ. ಸೇಮ್ ಗ್ಲಾಸಿಲ್ ಗ್ಲಾಸಿಲ್ ಕೂಡ ಬರುತ್ತೆ. ಸೊ ಇವೆಲ್ಲ ರಾಯಲ್ ಎನ್ಫೀಲ್ಡ್, ಜಸ್ಟ್ ಸಿಟಿ ಯೂಸಿಗೆ ಮಾಡ್ತಾರೆ. ಸಿಟಿ ಯೂಸ್. ಓಕೆ, ಫುಲ್ ಪ್ರೈಸ್ ಎನಿ ಟೈಮ್ ಸೇಫ್ಟಿ ಇರುತ್ತೆ. ಹೌದು, ಮೈನ್ ಸೇಫ್ಟಿ ಇರುತ್ತೆ. ಸೊ ಇದು ನೋಡಿ, ರಾಯಲ್ ಎನ್ಫೀಲ್ಡ್ ತೊಗೋಬೇಕಾದ್ರೆ ನಿಮಗೆಲ್ಲ ಹೆಲ್ಮೆಟ್ಸ್ ಕೊಡ್ತಾ ಗೊತ್ತಾ, ಆ ಥರ ಇದೆ. ಬಟ್ ಇದು ಇಷ್ಟು ಚೆನ್ನಾಗಿರೋದೆಲ್ಲ ಕೊಡಲ್ಲ, ಮ್ಯಾಟ್ ಫಿನಿಷಿಂಗ್ ಎಲ್ಲ 100% ಕೊಡಲ್ಲ, ಅದೊಂದು ಚೀಪ್ ಕ್ವಾಲಿಟಿ ಹೆಲ್ಮೆಟ್ನ ಕೊಟ್ಟಿರ್ತಾರೆ. ಬಟ್ ಇದೆಲ್ಲ ಚೆನ್ನಾಗಿದೆ, ಸೇರ್ಸಕ್ಕೆ ಸಖತ್ತಾಗಿದೆ ನೋಡಿ. ನಿಮಗೆ ಫುಲ್ MLG ಎಲ್ಲ ಬರುತ್ತೆ, ಮೇಡ್ ಲೈಕ್ ಗನ್ ರಾಯಲ್ ಎನ್ಫೀಲ್ಡ್ ಅಂತ. ಲೈಕ್ ಅವ್ನು ಸ್ಟಿಕರಿಂಗ್ ಎಲ್ಲ ಬರೋದು ವಿತ್ ಲ್ಯಾಕ್ರಿಂಗ್ ಅಲ್ಲಿ ಇರೋದಿದೆಲ್ಲ. ಓಕೆ, ಬ್ರ್ಯಾಂಡಿಂಗ್ ಇರುತ್ತೆ, ಸೇಮ್ ರಾಯಲ್ ಎನ್ಫೀಲ್ಡ್ಗಿಂತ ಚೆನ್ನಾಗಿದೆ ಇದು. ರಾಯಲ್ ಎನ್ಫೀಲ್ಡ್ಗಿಂತ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟು ಇಲ್ಲಿ ಆಕ್ಸರ್ ಇದಕ್ಕೆ ತೋರಿಸ್ತಾರೆ ಹೆಲ್ಮೆಟ್ಸ್ ಎಲ್ಲ ಯಾವ್ಯಾವ ಥರ ಇದೆ ಅಂತ. ಸ್ಟಾರ್ಟಿಂಗ್ ನಿಮಗೆ 3-4 ರೇಂಜಿಂದ ಬರುತ್ತಿದೆಲ್ಲ ಆಕ್ಸರ್ ಹೆಲ್ಮೆಟ್ಸ್, ಸಿಂಗಲ್ ವೈಸರಲ್ಲಿ ಬರುತ್ತಿದ್ದು. ಓಕೆ, ಏನಂದರೆ ಡಬಲ್ ಗ್ಲಾಸ್ ಬರಲ್ಲ, ಆ್ಯಂಟಿ ಫೋಗ್ ಬರಲ್ಲ 3-4 ರೇಂಜಲ್ಲಿ. ಓಕೆ, ಒಂದು ಸ್ವಲ್ಪ ಹೈ ಬಜೆಟಲ್ಲಿ ಹೋಗ್ತೀನಿ ಅಂತಂದರೆ ನಿಮಗೆ 5000 ರೇಂಜಲ್ಲಿ ಹೋದರೆ ನಿಮಗೆ ಡಬಲ್ ಗ್ಲಾಸ್ ಬರುತ್ತೆ, ಆ್ಯಂಟಿ ಫೋಗ್ ಬರುತ್ತೆ, ಡೀರಿಂಗ್ ಬರುತ್ತೆ, ಬ್ಲೂಟೂತ್ ಕಂಪಾರ್ಟ್ಮೆಂಟ್ ಕೂಡ ಇದೆ ಇದರಲ್ಲಿ. ಓಕೆ, ಬ್ಲೂಟೂತ್ ಫಿಟ್ ಮಾಡುತ್ತೆ? ಹಾಂ, ಫಿಟ್ ಮಾಡ್ಬೋದು, ಇಂಡುಕಾಮ್ ಕೂಡ ಫಿಟ್ ಮಾಡ್ಬೋದು, ಬ್ಲೂಟೂತ್ ಕೂಡ ಫಿಟ್ ಮಾಡ್ಬೋದು, ವಿತ್ ಡಬಲ್ ಗ್ಲಾಸ್ ಇದೆ ಇದು. ಓಕೆ, ಡ್ಯುಯಲ್ ವೈಸರ್? ಹಾಂ, ವಾರಂಟಿ ಏನಾದ್ರು ಇರುತ್ತೆ? 2 years ಇರುತ್ತೆ ಹೆಲ್ಮೆಟ್ಗೆ, 2 years ಇರುತ್ತೆ, ನೋ ವಾರಂಟಿ ಫಾರ್ ವೈಸರ್ ಆ್ಯಂಡ್ ಪೇಂಟ್. ಪೇಂಟು ಹೆಲ್ಮೆಟಿಗೆ ವಾರಂಟಿ ಇರುತ್ತೆ. ಆ್ಯಂಟಿ ಫೋಗ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ವೈಸರ್ ಸಪ್ರೇಟ್ ಆಗಿದೆ, ಸಿಗುತ್ತೆ ವೈಸರ್ ಎಲ್ಲ ಸಿಗುತ್ತೆ. ಸಿಗುತ್ತೆ ಸಿಗುತ್ತೆ, ಏನಾದರೂ ಇಮಿಡಿಯೇಟ್ ಸ್ಪೇರ್ ಪಾರ್ಟ್ಸ್ ಇದೆ ವಿತ್ 2 years ಬ್ರಾಕೆಟ್ ಏನಾದರೂ ವಾರಂಟಿಲಿ ಕ್ಲೈಮ್ ಆಗುತ್ತೆ ನಿಮಗೆ. ಇಸಿ ಡಾಟ್ ವಿತ್ ISI 3 ಸರ್ಟಿಫೈಡ್ಸ್ ಕೂಡ ಬರುತ್ತೆ ಇದು. ISI ಮ್ಯಾಂಡೇಟರಿ ಅಲ್ಲ, ISI ಇರಲೇಬೇಕು. ಡಾಟು ಇಸಿ. ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಒಂದು ಡಿಫ್ರೆಂಟ್ ಡಿಸೈನ್ ನೋಡಿರ್ತಾರೆ ಗೂಗಲಲ್ಲೋ ಎಲ್ಲೋ, ಅವ್ರಿಗೆಲ್ಲೂ ಸಿಗ್ತಿರಲ್ಲ, ನಿಮ್ಗೆ ಫೋಟೋ ಕಳಿಸ್ಬಿಟ್ಟು ಇಂಥ ಸಿಗುತ್ತಾ ಅಂತ ಕೇಳಿ ತರಿಸ್ಕೊಡ್ತೀನಿ. ಒಂದು ಡೇಟ್ ಇರುತ್ತೆ ನೋಡಿ, ಆಕ್ಸರ್ ಆದರೆ ಟೈಮ್ ತೊಗೊಂಡು ನಾನು ಬೇಕಾದ್ರೆ ಅವ್ರು ಬರೋಕ್ಕಾಗಲ್ಲ, ನಾನು ಹೋಮ್ ಡೆಲಿವರಿ ಇರುತ್ತೆ ನಮ್ಮದು ಆಲ್ರೌಂಡ್ ಬ್ಯಾಂಗ್ಳೂರ್. ನೀವು ಹೋಮ್ ಡೆಲಿವರಿ? ಹೌದು, ಮಾಡ್ತೀವಿ. ಓಕೆ, ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬೇರೆ ಕಡೆಯಿಂದ. ಈಗ ನಿಮ್ಮ ಸಬ್ಸ್ಕ್ರೈಬರ್ ಬೇರೆ ಕಡೆ, ಬೇರೆ ಡಿಸ್ಟಿಕ್ ಎಲ್ಲ ಕಡೆ ಆನ್ಲೈನ್ ಪೇಮೆಂಟ್ ಇದ್ರೆ ಲೈಕ್ ನಾವು ಕೊರಿಯರ್ ಮಾಡ್ಕೊಡ್ತೀನಿ. ಓಕೆ, ಆಕ್ಸರಲ್ಲಿ DC ಅಂತ ಬರುತ್ತೆ ಇದು. 6-5 ಇದಂದ್ರೆ ಗ್ರಾಫಿಟಿ, ಗ್ರಾಫಿಟಿ ಡಿಫ್ರೆಂಟ್ ಗ್ರಾಫಿಟಿ ವಿತ್ ವೈಟ್ ಸ್ಪಾಯ್ಲರ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಬರುತ್ತೆ ಬ್ಲಾಕ್ ಸ್ಪಾಯ್ಲರ್, ಇದಕ್ಕೆ ವೈಟ್ ಸ್ಪಾಯ್ಲರ್ ಬರುತ್ತೆ. DC ಅಂತ ಜೋಕರ್ ಡಿಸೈನ್ ಇದು, ವಿತ್ ಡಬಲ್ ಗ್ಲಾಸ್, ಸೇಮ್ ಫ್ಯೂಚರ್ಸ್ ಏನಿದೆ ಅದೇ ಬರುತ್ತೆ, ಗ್ರಾಫಿಟಿಗೆ ಮಾತ್ರ ಸ್ವಲ್ಪ ಪ್ರೈಸ್ ಹೈ. ವಿತ್ 1 visor ಫ್ರೀ ಬರುತ್ತೆ, ವಿತ್ 1 visor ಎಕ್ಸ್ಟ್ರಾ ಇದಕ್ಕೆ ಮಾತ್ರ. ಆಕ್ಸರ್ DC ಅನ್ನೋದಕ್ಕೆ ಮಾತ್ರ, ಎಲ್ಲದಕ್ಕೂ ಬರಲ್ಲ, ಇದಕ್ಕೊಂದಕ್ಕೆ ಮಾತ್ರ. ಸೋಮಿನಾರ್ ಕ್ಲಬ್ಬೇ ಇದೆ, XBSP 299 ಅಂತ ಬರುತ್ತೆ ಇದು. ತುಂಬ ಜನ ಇದೆ ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಇದು ಲಿಮಿಟೆಡ್ ಡಿಸೈನ್, ಲಿಮಿಟೆಡ್ ಎಡಿಷನ್. ಸೊ ಇವೆಲ್ಲ ಲಿಮಿಟೆಡ್ ಎಡಿಷನ್, ಇಂಥವು ಬೇಕಾದ್ರೆ ಇವ್ರ ಹತ್ರ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಜಸ್ಟ್ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಅದು ಕೇಳಿದ್ರೆ ಸಾಕು. ಸಕ್ಕಾಗಿದೆ, 6-5 ಇದೆ. 6-5 ಈಗ ಅದು ಲಿಮಿಟೆಡ್ ಎಡಿಷನ್, 2 6-5 ಬರುತ್ತೆ. ಇದೆಲ್ಲ ಬಂದು 4-4-5-5 ರೇಂಜಲ್ಲಿ ಬರುತ್ತೆ. ಓಕೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಪ್ರೈಸ್ ಕೊಡ್ತೀರಾ? ಮಾಡ ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ನಿಮ್ಮ ಸಬ್ಸ್ಕ್ರೈಬರ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಸೊ ನೀವೇನಾದ್ರು ನಮ್ಮ ಸಬ್ಸ್ಕ್ರೈಬರ್ಸ್ Mr. 350 ಚಾನಲಿಂದ ಇಲ್ಲ ಗೋಲ್ಡನ್ ಟೋಟಲ್ ಅವ್ರ ಚಾನಲಿಂದ ಬಂದಿದ್ದೀವಿ ಅಂತ ನಾನು ಹೇಳಿದ್ರೆ, ನನಗೆ ಅವರೇ ಸಜೆಸ್ಟ್ ಮಾಡಿದ್ದು ಗೋಲ್ಡನ್ ಟೋಟಲ್ ಅವರು. ಸೊ ಅವ್ರ ಚಾನಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ, ಅದನ್ನ ನೀವು ಇಲ್ಲೇ ಬಂದು ಕೇಳ್ಕೋಬಹುದು. ನೆಕ್ಸ್ಟ್ ನಿಮಗೆ ರೈಡಿಂಗ್ ಜಾಕೆಟ್ಸ್ ಎಲ್ಲ ಬೇಕು ಅಂದರೆ ಈಗ ರೈಡಿಂಗ್ ಜಾಕೆಟ್ಸ್ ಎಲ್ಲ ತೋರಿಸ್ತಾ ಯಾವ್ಯಾವ ಕಂಪ್ನಿ ಇದೆ ಅಂತ ನೋಡಿ. ಬ್ರೋ, ಇದು ಆಕ್ಸರ್ ಬರುತ್ತೆ, ಇದು ಆಕ್ಸರ್ ಬಂದು ಟೂರರ್ ಜಾಕೆಟ್, ಇದು ವ್ಯಾಲಿಯರ್ ಅಂತ ಬರುತ್ತೆ, ಅಪ್ ಟು 10,000. ಇದಕ್ಕೆ ರೈನ್ವೇರ್ ಅವಶ್ಯಕತೆ ಇರಲ್ಲ. ರೈನ್ವೇರ್ ಏನು? ಆಲ್ವೆದರ್ ವಿತ್ 100% ವಾಟರ್ ಪ್ರೂಫ್ ಜಾಕೆಟ್ ವಿತ್ ರೈನ್ವೇರ್ ಬರುತ್ತೆ. ಬೇಕಾದ್ರೆ ಹಾಕ್ಬೋದು, ಬೇಡ ಅಂದ್ರೆ 100% ಹಂಗೆ ಕೂಡ ನಿಮಗೆ.
ಇದು ವಿತ್ ಲೆವೆಲ್ ಟು ವಿತ್ ಲೆವೆಲ್ ಟು ಆರ್ಮರ್ಸ್. ಇದು ಮೊಬೈಲ್ ಪಾಕೆಟ್ ವಿತ್ ವಾಟರ್ ಪ್ರೂಫ್ ಬರುತ್ತೆ. ಜಿಪ್ಸ್ ಕೂಡ ಅಷ್ಟೇ ನೋಡಿ, ಇದೆಲ್ಲ ಜಿಪ್ಸ್ ಇದೆಯಲ್ಲ, ಇದು ಜಿಪ್ಸ್ ಕೂಡ ಬಂದು ಎಲ್ಲ ವಾಟರ್ ಪ್ರೂಫಿಂಗ್ ಇರುತ್ತೆ ವಿತ್ ಏರ್ ವೆಂಟ್. ಇದು ಎಷ್ಟಾಗುತ್ತೆ ಇದು? 10,000 ಇದೆ. ಇದು ಎಲ್ಲ ಸೈಜಲ್ಲೂ ಸಿಗುತ್ತೆ. ಎಸ್ ಇಂದ ಅಪ್ ಟು ಡಬಲ್ ಎಕ್ಸ್ಎಲ್ ವರೆಗೂ ಸೈಜ್ ಸ್ಟಾಕ್ ಇರುತ್ತೆ. ಸ್ಟಾಕ್ ಇಲ್ಲ ಅಂದ್ರೂ ಈಗ ನೀವು ಬರ್ತೀರಾ, ಈಗ ನೀವು ಒಂದೇ ಸೈಜ್ ಎರಡು ಜಾಕೆಟ್ ಬೇಕು ಅಂತೀರಾ, ಒಂದ್ ಜಾಕೆಟ್ ತಗೊಂಡು ಒಂದ್ ಜಾಕೆಟ್ ಡೆಲಿವರಿ ಕೊಡ್ತೀವಿ, ಫ್ರೀ ಡೆಲಿವರಿ ಇರುತ್ತೆ. ಆಲ್ ರೌಂಡ್ ಬ್ಯಾಂಗ್ಳೂರ್ ಫ್ರೀ ಇರುತ್ತೆ, ಲೈಕ್ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನ್ ಮಾಡಲ್ಲ. ವಿಡಿಯೋ ನೋಡಿರ್ತಾರೆ, ಅವ್ರಿಗಾಗಲ್ಲ. ಅಣ್ಣ ನಮ್ದು ಸೈಜ್ ಇದು, ಕಳಿಸ್ಬಿಡಿ ಅಂದ್ರೆ ಹಂಗೆ ಕಳಿಸ್ಬಿಡ್ತೀನಿ. ಓಕೆ, ಕಳಿಸ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅದೇನು ತೊಂದರೆ ಇಲ್ಲ, ಅದೆಲ್ಲ ಮಾಡ್ಕೊಡಿ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇಮಿಡಿಯೇಟ್ ಮಾಡ್ಕೊಡ್ತೀವಿ. ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ಬಂದಿದ್ದಲ್ಲ, ನಾನು ತೊಗೋಬೇಕಾ ಬಿ ಬಿ ಜಿ ಇತ್ತು. ಬಿ ಬಿ ಜಿ ಅಂದ್ರೆ ಲೈಕ್ ಅವಾಗ ಏನಂದ್ರೆ ಅವಾಗೂ ತುಂಬ ಡಿಫ್ರೆನ್ಸ್ ಇದೆ, ಈಗೇನಂದ್ರೆ ಆಕ್ಸೋರ್ ಎಲ್ಲ ಮಾಡ್ತಾ ಇದಾರೆ. ಓಕೆ, ನಮ್ಮ ಇಂಡಿಯಾದಲ್ಲೇ ಮಾಡಬೇಕು, ಈಗ ಬೇರೆ ಬ್ರ್ಯಾಂಡ್ ಬೇಡ ಅಂತ. ಆಕ್ಸೋರ್ ಅವ್ರ ಜಾಕೆಟ್ಸ್, ಗ್ಲೌಸ್, ಬೂಟ್ಸ್ ಆಲ್ಮೋಸ್ಟ್ ಎಲ್ಲ, ನೀ ಗಾರ್ಡ್ಸ್, ಪ್ಯಾಂಟ್ಸ್ ಎಲ್ಲ ಇದೆ, ಎಲ್ಲ ಪ್ರಾಡಕ್ಟ್ಸ್. ರೈನಾಕ್ಸ್ ಒಂದಿತ್ತು, ರೈನಾಕ್ಸು ಬಿ ಬಿ ಜಿ ಬಿಟ್ರೆ ಬೇರೆ ಇರ್ತದೆ. ಎಲ್ಲ ಆಕ್ಸೋರ್ ಅಲ್ಲಿ ನೋಡು ಬ್ರೋ, ಕಡಿಮೆ ಪ್ರೈಸ್ಗೆ ನೋಡಿ. ಇದು 4958 ಬರುತ್ತಿದ್ದು. ಓಕೆ, ಆಕ್ಸರ್ ಜಾಕೆಟ್ ಫ್ಲೋ ಅಂತ ಬರುತ್ತಿದ್ದು, ಓನ್ಲಿ ಜಾಕೆಟ್ 5,000 ರೇಂಜಿಗೆ ಬರುತ್ತೆ. ಸ್ಟಾರ್ಟರ್ಸ್ ಇರ್ತಾರಲ್ಲ, ಬಜೆಟ್ ಫ್ರೆಂಡ್ಲಿ, ಆಲ್ವೆದರ್ ಆಲ್ವೆದರ್ ಓಕೆ, ಫ್ಲೋ ಅಂತ ಬರುತ್ತೆ. ಸಿ ಸರ್ಟಿಫೈಡ್ ಕೂಡ ಇದೆ ಇದರಲ್ಲಿ. ಚಳಿ ತಡೆಯುತ್ತಾ ಇದು? ತಡೆಯುತ್ತೆ ಅಂದ್ರೆ ಥರ್ಮಲ್ ಹಾಕ್ಲೇಬೇಕಾಗುತ್ತೆ ಎಕ್ಸ್ಟ್ರಾ. ಓಕೆ, ಎಕ್ಸ್ಟ್ರಾ ಬೈ ಮಾಡ್ಲೇಬೇಕು. ಓಕೆ, ಮ್ಯಾನೇಜಬಲ್. ಈ ಜಾಕೆಟ್ ಯಾರು ಲಡಾ ಕುಡಿಯಲ್ಲ, ಯಾರು ಹೋಗಲ್ಲ. ಹಾಂ, ಲಡಾಕೆಲ್ಲ ಹೋಗ್ಬೇಕು ಅಂದ್ರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಡಿಫ್ರೆಂಟ್ ಇರಲೇಬೇಕು, ಸೇಫ್ಟಿ ಎಲ್ಲ. ಹೌದು, ಪ್ರಿಪರೇಷನ್ ಜಾಸ್ತಿ, ಯಾಕಂದ್ರೆ 1,000 kilometer ಅಲ್ಲ, 10,000 kilometer ಆಗಿದೆ ಬೈ ರೋಡ್ ಮಾಡಿದ್ರೆ ಇಲ್ಲಿಂದ. ಹೌದು, ಬಟ್ ಇಲ್ಲಿ ಸ್ಮಾಲ್ ಚಿಕ್ಕ ಚಿಕ್ಕ ರೈಡ್ಗಳಿಗೆ ಚೆನ್ನಾಗಿದೆ. ಚೆನ್ನಾಗಿದೆ, ಲೈಕ್ ಹೈ ಎಂಡ್ ಇದೆ ನನ್ನ ಜಾಕೆಟ್ಸು ರೈಡಾದಲ್ಲಿ. ಇದು 4958. ಸೊ ಲೈಕ್ ನೀವೇ ಇವಾಗ ಬೈಕಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ಮೋಟರ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ಇವಾಗ ಸುತ್ತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ಬೇಸಿಕ್ ಲೆವೆಲ್ ಸೇಫ್ಟಿ ಬೇಕು ಅಂದರೆ ಆರಾಮಾಗಿ ತೊಗೋಬೋದು. 5,000 ಒಳಗಡೆ ಚೆನ್ನಾಗಿದೆ ಜಾಕೆಟ್ ಇದು. ಇದರಲ್ಲಿ ಏನಂದರೆ ನಿಮಗೆ 3 colors ಬರುತ್ತೆ. ಇದು ಬ್ಲ್ಯಾಕ್ ಆರೆಂಜ್ ಇದೆ, ಬ್ಲ್ಯಾಕ್ ರೆಡ್ ಇದೆ, ಬ್ಲ್ಯಾಕ್ ಯೆಲ್ಲೋ ಇದೆ. ಅಪ್ ಟು 3 colors ಬರುತ್ತೆ, ಅಪ್ ಟು 10. ಇದು ನಿಮಗೆ ಎಸ್ ಇಂದ ಬರುತ್ತೆ ಸೈಜಸ್. ಓಕೆ, ಎಸ್ ಸೈಜು, ಎಸ್ ಎಮ್ ಎಲ್ ಎಕ್ಸ್. ಸಣ್ಣ ಇದು ಏನು ಮಾಡ್ತಾರೆ, ಎಕ್ಸೆಸ್ ಫ್ರೆಂಡ್ ಇದ್ದಾನೆ, ತೀರಾ ಸಣ್ಣ ಇದ್ದಾನೆ. ಓಕೆ, ಅವನು ಸಿಗುತ್ತೆ, ಎಕ್ಸೆಸ್ ಮಾಡ್ಬೋದು. ರೈಡಾದಲ್ಲಿ ಇದು 8250 ಕವಾಚ್ 2 ಅಂತ ಬರುತ್ತೆ. ಓಕೆ, ವಿತ್ ಥರ್ಮಲ್ ಬರುತ್ತೆ, ರೈನ್ ಬರುತ್ತೆ, ವಿತ್ ಚೆಸ್ಟ್ ಆರ್ಮರ್ ಬರುತ್ತೆ. ಇದು ಚೆಸ್ಟ್ ಆರ್ಮರ್ ಲೆವೆಲ್ 2 ವಿತ್ ನಿಮಗೆ ನಾಕ್ಸ್ ಬರುತ್ತೆ. ನಿಮಗೆ ಚೆಸ್ಟ್ ಆರ್ಮರ್ ಇದೆ ಇದು. ಓಕೆ, ಈ ಚೆಸ್ಟ್ ಆರ್ಮರ್ ಕೂಡ ಇದೆ, ವಿತ್ ಥರ್ಮಲ್ ಬರುತ್ತೆ. ಇದು ಚೆಸ್ಟ್ ಆರ್ಮರ್ ಎಲ್ಲ ಇದೆ, ಚೆಸ್ಟ್ ಆರ್ಮರ್ ಇದೆ ಇಲ್ಲಿ ಬರುತ್ತೆ ನೋಡಿ. ಚೆಸ್ಟ್ ಆರ್ಮರ್ ಇಲ್ಲಿ ಬರುತ್ತೆ. ಇದೆ ನಿಮಗೆ ಚೆಸ್ಟ್ ಆರ್ಮರ್ ಕೂಡ ರಿಮೂವಬಲ್ ಇದೆ. ಇದು ಇದೆಲ್ಲ ವಾಶ್ ಮಾಡ್ಬೋದಾ? ಎಲ್ಲ ವಾಶ್ ಮಾಡ್ಬೋದು, ಎಲ್ಲ ರಿಮೂವಬಲ್. ಇದು ಲೈಕ್ ಲೆವೆಲ್ 2, ಇದು ವಾಶ್ ಮಾಡೋಕ್ಕಾಗಲ್ಲ, ಇದು ರಿಮೂವ್ ಮಾಡಿ ವಾಶ್ ಮಾಡಬೇಕಾಗತ್ತೆ. ಇದು ಆಲ್ವೆದರ್? ಇದು ಆಲ್ವೆದರ್. ಆಲ್ವೆದರ್ ಇದೇನಾಗುತ್ತೆ ಅಂದರೆ ನೋಡಿ, ಈಗ ಸಮ್ಮರಲ್ಲಿ ನಾವು ಜಾಕೆಟ್ ಯಾವುದೋ ರೈಡ್ ಮಾಡಿದ್ರೆ ಥರ್ಮಲ್ ತೆಗ್ದುಬಿಡಿ, ಥರ್ಮಲ್ ತೆಗ್ದು ಯೂಸ್ ಮಾಡಿ ಆಲ್ವೆದರ್ ಆಗುತ್ತೆ. ಥರ್ಮಲ್ ಹಾಕಿದ್ರೆ ಆಲ್ವೆದರ್ ಆಗಲ್ಲ, ಹೆವಿ ಶೆಕೆ ಆಗ್ಬಿಡುತ್ತೆ, ಹೆವಿ ಶೆಕೆ ಆಗ್ಬಿಡುತ್ತೆ. ಸೊ ಇದು ಚೆನ್ನಾಗಿದೆ ಕಂಪನಿ, ಲೈಕ್ ನೀವು ಯಾವಾಗದು ಎಲ್ಲ ಕಂಪ್ನಿ ಚೆನ್ನಾಗಿರುತ್ತೆ. ಲೈಕ್ ಮಿನಿಮಮ್ ಸೇಫ್ಟಿ ಇದ್ದೇ ಇರುತ್ತೆ, ನಿಮ್ಗೆ ಹೆವಿ ಸೇಫ್ಟಿ ಬೇಕು ಅಂದರೆ ಟಾಪ್ ಎಂಡ್ ತೊಗೊಳ್ಳಿ. ಇಲ್ಲ ಬೇಸಿಕ್ ರೈಡಿಂಗು ಇಲ್ಲಿ ಲೈಕ್ ಚಿಕ್ಕಮಗಳೂರು, ಇಲ್ಲ ಶಿವಮೊಗ, ಹಂಗೆ ಚಿಕ್ಕದಾಗ ಒಂದು 300-400 kilometer ರೈಡ್ ಅಂದರೆ ಪರವಾಗಿಲ್ಲ. ಲೈಕ್ ಲಡಾಕು ಇಲ್ಲ ಅಂದರೆ K2K ಆ ಥರ ಏನಾದರೂ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ಇಲ್ಲ ಹೋಗ್ತಾ ಇದ್ದೀನಿ ಅವಾಗ ಇಂಥದ್ದು ತೊಗೊಳ್ಳಿ, ಟೂರಿಂಗ್ ಜಾಕೆಟ್ಸು. ಇಲ್ಲ ಅಂದರೆ ಬೇಸಿಕ್ ಬೇಜಾನಾಗೋಯ್ತು. ಇದು ನೆಕ್ಸ್ಟ್ ಅಂದರೆ ಇದು ನೋಡಿ, 8,990 ವ್ಯಾಲಿಯರ್ ನೆಕ್ಸ್ಟ್. ಇದು ಇದು 8,990 ವಿತ್ ರೈನ್ ವೇರ್ ಬರುತ್ತೆ. ಯಾವುದಕ್ಕೂ ಥರ್ಮಲ್ ಬರಲ್ಲ ಇದರಲ್ಲಿ. ಯಾವುದಕ್ಕೂ ಥರ್ಮಲ್ ಬರಲ್ಲ. ಓಕೆ, ಎಕ್ಸ್ಟ್ರಾ ತೊಗೋಬೇಕು, ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಬರುತ್ತೆ. ಅದೊಂದು 1,000 range ಬರುತ್ತೆ ಥರ್ಮಲ್, ಅದು ಎಕ್ಸ್ಟ್ರಾ ಬೈ ಮಾಡಬೇಕಾಗುತ್ತೆ. ಓಕೆ, ಪ್ಲಸ್ ಇದು 6250 ಇದೆ, ಯಾಕಂದ್ರೆ ಕ್ಲಾಸಿಕ್ ವೆಹಿಕಲ್ಗಳಿಗೆ ಜಾಸ್ತಿ ಕ್ಯಾಮೋಫ್ಲಾಗ್. ಓಕೆ, ಇದು ನೋಡೋಕ್ಕೂ ಸೇಮ್ ನಮ್ಮ ಬುಲೆಟ್. ಹಾಂ, ಬುಲೆಟ್. ಈಗ ಹೆಲ್ಮೆಟ್ ಬಂದು ಅದೇ ಥರ ಇರುತ್ತಲ್ಲ, ಅದೇ ರೇಂಜಲ್ಲಿ ಬರುತ್ತೆ. ಇದೊಂದು ಸಹ ತೊಗೋತೀನಿ, ಒಳಗಡೆ ಇದು ವಾಟರ್ ಪ್ರೂಫ್ ಇದೆಯಲ್ಲ? ಎಲ್ಲ ವಾಟರ್ ಪ್ರೂಫಿಂಗ್. ಸೊ ವಾಟರ್ ಪ್ರೂಫ್ ಪಾಕೆಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡ್ಬೋದು. ಲೈಕ್ ಫೋನ್ ಎಲ್ಲ ಇಡೋದಕ್ಕೆ, ಇಲ್ಲ ಮನಿ ಏನ ಇಡಬೇಕು ಅಂದರೆ ಒದ್ದೆ ಆಗಲ್ಲ. ಆಮೇಲೆ ಎಲ್ಲ ಲೆವೆಲ್ 2 ನೋಡ್ಬೋದು, ಶೋಲ್ಡರ್ಗೆ, ಆಮೇಲೆ ಎಲ್ಬೋಗೆ ಎಲ್ಲ ಕಡೆ ಸಿಗುತ್ತೆ. ಚೆಸ್ಟ್ಗೆ ಇದಕ್ಕೆ ಚೆಸ್ಟ್ಗೆ ಇದೆಯಾ? ಚೆಸ್ಟ್ಗಿಲ್ಲ, ಚೆಸ್ಟ್ ಒಂದು ಜಾಗನೂ ಕೊಡಲ್ಲ, ಪ್ರೊವಿಷನ್ ಇದ್ರಲ್ಲಿ ಬರಲ್ಲ. ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಓಕೆ, ಅಪ್ಡೇಟ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ನಿಮಗೆ ಟ್ಯಾಂಕ್ ಬ್ಯಾಗ್ಸ್ ಎಲ್ಲ ಬೇಕು ಅಂದರೆ, ಇಲ್ಲ ಸ್ಯಾಡಲ್ ಬ್ಯಾಗ್ಸ್ ಬೇಕು, ಇಲ್ಲ ಹೈಡ್ರೇಷನ್ ಬ್ಯಾಗ್ ಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಇದು ಏನಂದರೆ ನಿಮಗೆ 2.99 ಬರುತ್ತೆ. ಇದು 10-12 liter ಎಕ್ಸ್ಪೆಂಡೇಬಲ್. ಇದು ವಿತ್ ಮ್ಯಾಗ್ನೆಟಿಕ್ ಕೂಡ ಇದೆ. ಈಗ ಸ್ವಲ್ಪ ಜನದು KTM ಇದ್ರೆ ಹಿಂಗೆ ಹಾಕೋದು ಅಂತೀರ, ಇದು ಲೈಕ್ ವಿತ್ ಮ್ಯಾಗ್ನೆಟಿಕ್ ಕೂಡ ಇದ್ರೆ ಹಾಕ್ಬೋದು, ವಿತೌಟ್ ಮ್ಯಾಗ್ನೆಟಿಕ್ ಸ್ಟ್ರಾಪ್ಸ್ ಕೂಡ ಬರುತ್ತೆ. ಓಕೆ, ವಿತ್ ಒಂದು ರೈನ್ವೇರ್ ಕವರ್ ಬರುತ್ತೆ ಇದು. ಸೊ ನೋಡಿ, ಮಳೆ ಬರಬೇಕಾದ್ರೆ ಇದನ್ನು ಆರಾಮಾಗಿ ಹಾಕ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಬಟ್ ಇನ್ನೊಂದು ಅಡ್ವಾಂಟೇಜ್, ನಂದು ರೈನಾಕ್ಸ್ ಬಂದ್ಬಿಟ್ಟು ರೈನಾಕ್ಸ್ಗೆ ಏನಾಗಿದೆ ಅಂದರೆ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಬಂದ್ಬಿಡುತ್ತೆ. ನಿಮಗೆ ಫೋನು ಕವರ್ಗೆಲ್ಲ ಇಟ್ಟು ಫೋನ್ ಇಡೋದು ಕೊಟ್ಟಿದ್ದಾರೆ, ಅದು ವೇಸ್ಟ್ ಆಗೋಗುತ್ತೆ ನಮಗೆ. ಬಟ್ ಇಲ್ಲಿ ನೋಡಿ, ಟ್ರಾನ್ಸ್ಪರೆಂಟ್ ಒಂದು ಇದಿದೆ, ಸೊ ಯೂಸ್ ಆಗುತ್ತೆ ನಿಮಗೆ. ಇದು 10-12 liter ಎಕ್ಸ್ಪೆಂಡೇಬಲ್. ಇದು ಎಕ್ಸ್ಪೆಂಡ್ ಮಾಡ್ಕೋಬೋದಾ? ಹೌದು.
ಕ್ಯಾಮ್ರಾಸ್ ಏನು ಕ್ಯಾರಿ ಮಾಡಲ್ಲ ಅಂದ್ರೆ ಒಂದ್ ದಿನದ ಲಗೇಜ್ ನ ಆರಾಮಾಗಿ ಇಟ್ಕೋಬಹುದು. ಇದರಲ್ಲಿ 219 ಇದರಲ್ಲಿ ಕೂಡ ಅಷ್ಟು ವಿತ್ ಮ್ಯಾಗ್ನೆಟಿಕ್ ಇದೆ, ವಿತೌಟ್ ಮ್ಯಾಗ್ನೆಟಿಕ್ ಇದೆ. ಇದು 25 liter ಬರುತ್ತೆ. ಎಲ್ಲ ವೆಹಿಕಲ್ ಗೂ ಹಾಕ್ಬೋದು ಬ್ರೋ. ಎಲ್ಲ ವೆಹಿಕಲ್ ಗೂ ಯಾವ ತರ ಹಾಕೋದು ಅಂತ ಗೊತ್ತಾಗಲ್ಲ, ಯೂನಿವರ್ಸಲ್ ಇದೆ. ಎಲ್ಲ ವೆಹಿಕಲ್ ಯಾವ ತರ ಹಾಕ್ಬೇಕಂದ್ರೆ ಇಲ್ಲಿ ಬಂದು ನಾವು ತೋರಿಸ್ಕೊಡ್ತೀವಿ. ಈಗ R15 ಹಾಕಕ್ಕಾಗಲ್ಲ ಅಂದ್ರೆ ಹಾಕಕ್ಕಾಗಲ್ಲ, ಹಾಕ್ಬೋದು. ಹಾಕೋ ರೀತಿ ಇದೆ, ಹಾಕೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ಅಷ್ಟೇ. ಇದೆಲ್ಲ ಅಂದ್ರೆ ಬ್ಯಾಕ್ ಪ್ಯಾಕ್ ತರನು ಕ್ಯಾರಿ ಮಾಡ್ಬೋದು. ಇವೆರಡು ಬ್ಯಾಂಕ್ ಬ್ಯಾಗ್ ಅಲ್ಲಿ ಕೂಡ ನೀವು ಬ್ಯಾಕ್ ಕ್ಯಾರಿ ತರ ಹಾಕೋಬೋದು. ಇದು ಈ ತರ ಬರುತ್ತೆ, ಚೆನ್ನಾಗಿದೆ. ಇದು ಆರಾಮಾಗಿ ಟ್ರೆಕ್ ಮಾಡ್ತಿದ್ದೀವಿ ಚಿಕ್ಕದಾಗಿ ಏನಾದರೂ ಅಂದರೆ ಆರಾಮಾಗಿ ಫುಲ್ ನಿಮ್ಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಇದು 25 liter ಬರುತ್ತೆ. 25 liter ಒನ್ ಡೇಗೆ ನೀವು ಲಗೇಜ್ ಕ್ಯಾರಿ ಮಾಡ್ಬೋದು. ಇದರಲ್ಲಿ ಒಂದು 2 ದಿನ ಆರಾಮಾಗಿ ತೊಗೊಂಡು ಈ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಇದೆ. ಓಕೆ, ವಿತ್ 2 liter ಬರುತ್ತೆ ಇದು. ಓಕೆ, ಬ್ಲ್ಯಾಡರ್ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಅಂದರೆ ಸ್ವಲ್ಪ ಜನಕ್ಕೆ ಏನಂತ ಗೊತ್ತೇ ಇಲ್ಲ. ಅಂದರೆ ಲೈಕ್ ನಾವು ಎಲ್ಲ ಕಡೆ ಹೋಗಿದ ಕಡೆ ವಾಟರ್ ಬಾಟ್ಲು ಕ್ಯಾರಿ ಮಾಡೋಕ್ಕಾಗಲ್ಲ. ಅದರಿಂದ ಇದರಲ್ಲಿ ನಾವು ನೀರು ತುಂಬಿಸ್ಕೋಬೇಕು, ನೀರು ಮಾತ್ರ ತುಂಬಿಸ್ಬೇಕು, ಬೇರೆ ತುಂಬಿಸಕ್ಕೆ ಹೋಗ್ಬೇಡಿ. ಅವಾಗವಾಗ ತಗೋತಾ ಇರ್ಬೋದು, ಏನು ಬೇಕಾದ್ರೂ ತೊಗೋಬೋದು. ನಮ್ಮ ಹೇಳೋ ನೀರು ಪ್ರಕಾರ ನಿಮ್ಗೆ ಏನು ಬೇಕೋ ತುಂಬಿಸ್ಕೊಂಡು ಏನಾದರೂ ಹಾಕೋಬೋದು. ಹೌದು, ಲಿಕ್ವಿಡ್ ಓನ್ಲಿ ವಾಟರ್ ಗ್ಲೂಕೋಸ್ ಯೂಸ್ ಮಾಡಿ ಆಮೇಲೆ ವಾಟರಲ್ಲಿ ಹಾಕೋಬಿಟ್ಟಿರ ಸಿಗುತ್ತೆ ಅಂತ. ಡ್ರಿಂಕ್ ಆ್ಯಂಡ್ ಡ್ರೈವ್ ಎಲ್ಲ ಅಲೋ ಇರಲ್ಲ. 2 liters ಜಾಸ್ತಿನೂ ಸಿಗುತ್ತೆ. ಇನ್ನ ಸಿಗ 3 liters ಲೈಕ್ ಅದು ಬ್ಯಾಕ್ ಪ್ಯಾಕ್ ಕೆಪಾಸಿಟಿ ಬಂದು 1 to 3 liters ಅಷ್ಟೇ. ಇದು 3 liters, ಇದು 2 liters, 3 liters ಬೇಕಾದ್ರೆ ಹಾಕ್ಬೋದು. ಓಕೆ, ಸಪ್ರೇಟ್ ಬರುತ್ತೆ. ಇದು ಅಕಸ್ಮಾತ್ ಕಟ್ ಆದ್ರೂ ನಿಮಗೆ ಎಕ್ಸ್ಟ್ರಾ ಸ್ಪೇರ್ ಸಿಗುತ್ತೆ. ಓಕೆ, ಇದು ಹೈಡ್ರೇಷನ್ ಬ್ಯಾಕ್, ಹೈಡ್ರೇಷನ್ ಬ್ಯಾಕ್ ಪ್ಯಾಕ್. ಇದು ನಾರ್ಮಲ್ ಆಗಿ ನಿಮಗೆ ಲೈಕ್ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಅಂದರೆ ಚಿಕ್ಕ ಕ್ಯಾಮ್ರಾದಿಂದ ಅದು ಹಾಕೊಂಡು ಹೋಗ್ಬೋದು. ಟ್ರೆಕ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು. ಲೈಕ್ ಎನಿ ಟೈಮ್ ನೀವು ತೆಗೆದು ಕುಡಿಯೋಬೋದು, ಬ್ಯಾಗಲ್ಲೆಲ್ಲ ಹಾಕೊಂಡು. ಆಮೇಲೆ ಇದು ನೋಡಿ, ಚಿಕ್ಕ ಪಾಕೆಟ್ಸ್ ಎಲ್ಲ ಇರುತ್ತೆ ಲೈಕ್ ನಿಮ್ಮ ಡಾಕ್ಯುಮೆಂಟ್ಸು ಅದು ಇದು ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ನೆಕ್ಸ್ಟು ರೈಡಿಂಗ್ ಗ್ಲೋಸ್ ಎಲ್ಲ ತೋರಿಸ್ತದೆ. ವೇಗದಲ್ಲಿ ಇದೆ ನಿಮಗೆ 700 ಇದೆ, ನಿಮಗೆ 700 ಇದೆ. ಲೈಕ್ ನಾರ್ಮಲ್ ಸಿಟಿ ಯೂಸ್ ಅದು. 1-2 ಎಲ್ಲ ಓಕೆ. ಸ್ವಲ್ಪ ಹೈಂಡ್ ನೋಡಿದ್ರೆ ಆಕ್ಸರ್ ಅಲ್ಲಿ ಬರುತ್ತೆ ಇದು. ಓಕೆ, 1.5 range ಬರುತ್ತೆ. ಎಲ್ಲ ಇದೆ, ಎಲ್ಲ ಇದೆ, ಆಕ್ಸರ್ ಪ್ರಾಡಕ್ಟ್ ಎಲ್ಲ ಇದೆ ನಿಮಗೆ. ಓಕೆ, ಈ ಥರ ಬರುತ್ತೆ ವಿತ್ ನಿಮಗೆ ಮೊಬೈಲ್ ಟಚ್ ಸ್ಕ್ರೀನ್ ಕೂಡ ಇದೆ. ಇದು ಮೊಬೈಲ್ ಯೂಸ್ ಮಾಡ್ಬೋದು, ಮೊಬೈಲ್ ಕೂಡ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಸೈಜಸ್ ಕೂಡ ಬರುತ್ತಿದೆ ಎಮ್ಮಿಂದ ನಿಮಗೆ XXL ಬರುತ್ತೆ ನಿಮಗೆ. ಇದರಲ್ಲಿ ಕೂಡ ಅಷ್ಟೇ 4 colors ಬರುತ್ತೆ. ಬ್ಲ್ಯಾಕ್ ರೆಡ್ ಬರುತ್ತೆ, ಬ್ಲ್ಯಾಕ್ ಆರೆಂಜ್ ಬರುತ್ತೆ, ಬ್ಲ್ಯಾಕ್ ಗ್ರೇ, ಬ್ಲ್ಯಾಕ್ ನಿಯಾನ್. ಇದು 2850 3 colors ಬರುತ್ತೆ ಇದನ್ನು. ಓಕೆ, ಇದೇನಂದ್ರೆ ಬೇಕಾ ನಿಮಗೆ ಟ್ರಯಲ್ ಬೇಕಾದ್ರೆ ನಾವು ತೋರಿಸ್ಬೋದು ಯಾವ ಥರ ಅಂತ. ಇದು 100% ವಾಟರ್ ಪ್ರೂಫು ಅಕ್ವಾ ಡ್ರೈ ರೈಡ್ ಅದಲ್ಲ. ಅಕ್ವಾ ಡ್ರೈ ಸೊ ರೈಡ್ ಅಕ್ವಾ ಡ್ರೈ ಅಂತ ಇರುತ್ತೆ. 100% ವಾಟರ್ ಪ್ರೂಫು, ನೀರು ಏನೂ ಆಗಲ್ಲ, ನೀರಲ್ಲಿ ಬೇಕಾದ ಕೈ ಹಾಕ್ಬೋದು ಆರಾಮಾಗಿ. ಹಾಕಿ ಬೇಕಾದ್ರೆ ತೋರಿಸ್ಬೋದು, ಇಲ್ಲಿ ನೀರು ಬಕೆಟ್ ಇಲ್ಲ, ತೋರ್ಸೋಕ್ಕಾಗಲ್ಲ. ನೀವು ಬೇಕಾದ್ರೆ ಬಂದಾಗ ನಾವು ಟ್ರಯಲ್ ಮಾಡಿ ತೋರಿಸ್ತೀವಿ. ಇದು ಆಫ್ ರೋಡಿಂಗ್ ಆಗಿದೆ. ಇದು ಫುಲ್ ಕಾಂಟ್ಲೆಟ್ ಗ್ಲೌಸ್ ರೈಡಾದಲ್ಲಿ ಲಾಂಚ್ ಆಗಿದೆ. ಓಕೆ, 5000 range ಬರುತ್ತೆ ವಿತ್ ನಾಕ್ಸ್ ಆರ್ಮರ್ಸ್ ಬರುತ್ತೆ. ಇದು ಯಾವ ಥರ ಕಂಫರ್ಟ್ ಇರುತ್ತೆ ಅಂತ ನಾನು ಅದು ಹೇಳ್ಬಿಡ್ತೀನಿ. ಏನಂದ್ರೆ ನಮಗೆ ಫುಲ್ ಸೇಫ್ಟಿ ಇರುತ್ತೆ ಟೂರಿಂಗ್ ಮಾಡೋ ಟೈಮಲ್ಲಿ, ಅಡ್ವೆಂಚರಿಂಗ್ ಮಾಡೋ ಟೈಮಲ್ಲಿ ಇದೆಲ್ಲ ತಡೆಯುತ್ತೆ. ಇದನ್ನು ಸ್ವಲ್ಪ ಲೂಸ್ ಸೈಜ್ ಹಾಕಿದ್ದೀನಿ, ಅದರಿಂದ ಇದು ಲೂಸ್ ಆಗಿದೆ. ಸೈಜ್ ಎಮ್ ಇದು ಎಲ್ಲಿದೆ, ಎಮ್ ತೊಗೊಂಡ್ರೆ ಇನ್ನೂ ಫಿಟ್ ಆಗುತ್ತೆ. ಜಾಕೆಟ್ ಹಾಕ್ಬಿಟ್ಟು ಜಾಕೆಟ್ ಒಳಗಡೆ ಮೇಲೆ ಬಿಟ್ಬಿಟ್ರೆ, ಜಾಕೆಟ್ ಮೇಲೆ ಬಿಟ್ಬಿಟ್ರೆ ಏನಾಗುತ್ತೆ 100% ಸೇಫ್ ಆಗುತ್ತೆ. ಇನ್ನು ಆಕ್ಸಿಡೆಂಟಲ್ಲಿ ಬಿದ್ದಾಗ ಇದು ತಡೆಯುತ್ತೆ ನಮಗೆ, ಅದಿರೋದು ಮೇನ್. ಒಂದ್ಸ ಕುಡಿ ನೋಡೋಣ, ಹಾಂ ಟ್ರೈ ಮಾಡಿ. ಇದರಲ್ಲಿ ಒಂದೇ ಕಲರ್ ಬ್ಲ್ಯಾಕ್ ಆ್ಯಂಡ್ ನಿಯೋನೇ ಬಂದಿರೋದು. ಇದು ಇದೆ ನೋಡಿ, ಇದು ಬಿದ್ದಾಗ ಬೇರೆ ಗ್ಲೌಸಸ್ ಅಲ್ಲಿ ಇರಲ್ಲ ಇದು. ಹೌದು, ಇದೇನಂತ ಕೇಳ್ತೀರಾ, ಅಕಸ್ಮಾತ್ ಬಿದ್ದಾಗ ನಾವು ಯಾವತ್ತಿದ್ರು ಇದೇ ಕೈ ಕೊಡೋದು, ಕೈ ಹಿಂಗೆ ಕೊಡೋದು ನೆಲಕ್ಕೆ. ನೋಡಿ ಈ ಥರ ಬರುತ್ತೆ ನಾಕ್ಸ್. ಓಕೆ, ಇದೇ ಗ್ಲೌಸ್ನ ನೀವು ಏನೇ ಬೇರೆ ಬ್ರ್ಯಾಂಡಲ್ಲಿ ಬೈ ಮಾಡ್ತಿದ್ರೆ ಮಿನಿಮಮ್ 6-5 ಆಗುತ್ತೆ. ಓಕೆ, ಇದೆಷ್ಟು ಆಗುತ್ತೆ ಇದು? 5000. 5000 ಆಗುತ್ತೆ. ಇದು ವಾಟರ್ ಪ್ರೂಫ್? ಇದು ವಾಟರ್ ಪ್ರೂಫ್ ಬರಲ್ಲ. ವಾಟರ್ ರೆಸಿಸ್ಟೆಂಟ್ ವಾಟರ್ ಪ್ರೂಫ್ ಬರಲ್ಲ. ಬರುತ್ತೆ ರೈಡಿಂಗ್ ವಾಟರ್ ಪ್ರೂಫ್ ಸಿಗುತ್ತಾ? ಇದು ವಾಟರ್ ಪ್ರೂಫೇ. ಇದು ವಾಟರ್ ಪ್ರೂಫ್ ಏನ ಇದು? ಓಕೆ, ಯಾವ ಕಂಪ್ನಿ ಇದು? ಇದು ರೈಡಾ. ಎಲ್ಲ ವಾಟರ್ ಪ್ರೂಫ್, ಯಾಕಂದ್ರೆ ಎಲ್ಲ ಪ್ರಾಡಕ್ಟು ಮಾಡ್ತಾರೆ ಇವರು. ಓನ್ಲಿ ಫಾರ್ ಇವ್ರದ್ದು ರೈಡಿಂಗ್ ಗೇರ್ಸ್ ಅಷ್ಟೇ, ಹೆಲ್ಮೆಟ್ ಪ್ರಾಡಕ್ಟ್ಸ್ ಎಲ್ಲ ಏನು ಬರಲ್ಲ ಇವ್ರದ್ದು. ಸೊ ಲೈಕ್ ನಾರ್ಮಲ್ ಆಗಿ ಇದು ತೊಗೊಂಡ್ರೆ ನಿಮಗೆ 1 year ವಾರಂಟಿ ಸಿಗುತ್ತೆ. ರಫ್ಫಾಗಿ ಆರಾಮಾಗಿ ಯೂಸ್ ಮಾಡೋದು ಏನಾಗಲ್ಲ, ಏನಾಗಲ್ಲ ಪ್ರಾಬ್ಲಮ್. ಕಲರ್ಸ್ ಕೂಡ ಅಷ್ಟೇ, 3 colors ಬರುತ್ತೆ, ಬ್ಲ್ಯಾಕ್ ಗ್ರೇ, ಬ್ಲ್ಯಾಕ್ ರೆಡ್, ಬ್ಲ್ಯಾಕ್ ನಿಯಾನ್. ಎಷ್ಟಾಗುತ್ತೆ ಇದು? 4250. 4250 ಸಿಕ್ಸ್ ಇಂದ ಶುರು ಆಗುತ್ತೆ ಸೈಜು, ಅಪ್ ಟು 13 ಸಿಗುತ್ತೆ ಸೈಜು. 13 ಸಿಗುತ್ತೆ, ಎಲ್ಲ ಸೈಜಸ್ಸು ಸಿಗುತ್ತೆ. ಸಿಗುತ್ತೆ, ಅದೇ ನೀವು ಮೊದಲೇ ಹೇಳಿದ್ನಲ್ಲ ಲೈಕ್ ಏನೇ ಇದೂ ಒಂದು ಫೋನ್ ಮಾಡಿ ಕೇಳಿ ಇದೆಯಾ ಅಂತ ಬನ್ನಿ ತಗೊಳ್ಳಿ ಅಷ್ಟೇ. ಅಲ್ವಾ, ಕೀಬಂಚ್ ಎಲ್ಲ ಸಿಗುತ್ತೆ, ನೆಕ್ಸ್ಟ್ ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ ಅವೆಲ್ಲ. ಆಮೇಲೆ ನೆಕ್ಸ್ಟು ಇನ್ನೂ ಏನೇನು ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಈ ವೀಡಿಯೋಗೆ ಇಷ್ಟೇ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದಂದರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ.
ಸೊ ಹೇಳಿಬಿಡಿ ಮಿಸ್ಟರ್ 350 ಚಾನಲ್ ಇಂದ ಬಂದಿದ್ದೀವಿ ಅಂತ. ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಬೈ ಬೈ ಚಾನಲ್ ಸಬ್ಸ್ಕ್ರೈಬ್.